ಇನ್ನೇನು ಸಂಕ್ರಾಂತಿ ಹಬ್ಬ ತುಂಬ ಹತ್ತಿರದಲ್ಲೇ ಬರ್ತಾ ಇದೆ ಈ ಸಂಕ್ರಾಂತಿ ಹಬ್ಬಕ್ಕೆ ಈ ರೀತಿ ಸಕ್ಕರೆ ಮಿಠಾಯಿ ಅಂತ ಅಂದರೆ ಈ ಕುಸ್ರೆಳ್ಳನ್ನು ಮನೆಯಲ್ಲೇ ಹೇಗೆ ತುಂಬ ಹೆಲ್ದಿಯಾಗಿ ಹಾಗೆ ಟೇಸ್ಟಿಯಾಗಿ ಮಾಡ್ಕೊಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಈ ರೆಸಿಪಿನ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇದಕ್ಕೆ ಹಾಲು ಸಕ್ಕರೆ ಹಾಗೆ ಎಳ್ಳಿದ್ರೆ ಸಾಕು ಒಂದು ಸ್ಪೂನಷ್ಟು ಎಳ್ಳು ಸಾಕು ಈಗ ಒಂದು ಪಾತ್ರೆನ ಇಟ್ಕೊಂಡು ಆ ಪಾತ್ರೆಗೆ ಒಂದು ಗ್ಲಾಸಷ್ಟು ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಅದೇ ಗ್ಲಾಸಲ್ಲಿ ಕಾಲು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಸ್ವಲ್ಪ ನೀರು ಹಾಕ್ಕೊಳ್ಳೋದ್ರಿಂದ ಪಾಕ ಬೇಗ ಬರುತ್ತೆ ಅಂತ ಹೇಳಿ ಈಗ ನಾವು ಗಟ್ಟಿಯಾಗಿರೋಂತಹ ಒಂದೆಳೆ ಪಾಕನ ತೊಗೊಳ್ಬೇಕಾಗತ್ತೆ ನೀವು ನೀರನ್ನ ಕಮ್ಮಿ ಹಾಕಿದಷ್ಟು ಪಾಕ ಬೇಗ ಬರುತ್ತೆ ಅದಕ್ಕೋಸ್ಕರ ಯಾವಾಗಲೂ ನೀರನ್ನು ಕಡಿಮೆ ಹಾಕ್ಕೊಳ್ಬೇಕಾಗತ್ತೆ ನೀವು ಎಷ್ಟು ಪ್ರಮಾಣ ಸಕ್ಕರೆ ತಗೊತಿರೋ ಅದರಲ್ಲಿ ಕಾಲಷ್ಟು ನೀರನ್ನು ತಗೊಳ್ಳಿ ಸಾಕು ಈಗ ಇದಕ್ಕೆ ಒಂದೆಳೆ ಪಾಕ ಬಂದಿದೆ ಈಗ ಒಂದೆಳೆ ಪಾಕ ಬಂದ ಮೇಲೆ ಇದಕ್ಕೆ ಒಂದು ಕಾಲು ಗ್ಲಾಸಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಹಾಲು ಹಾಕ್ಕೊಳ್ಳೋದ್ರಿಂದ ಈ ಕುಸಿರೆಳ್ ಏನಿದೆ ಇದು ತುಂಬ ಸಾಫ್ಟಾಗಿ ಬರುತ್ತೆ ನೀವು ಎಳ್ಳು ಬೆಳ್ಳದ ಜೊತೆ ಇರೋ ವೈಟ್ ಉಂಡೆಗಳನ್ನ ನೋಡಿರ್ಬೋದು ಅದಕ್ಕೆ ಕಲರ್ ಹಾಕಿರ್ತಾರೆ ಬಟ್ ನಾನಿಲ್ಲಿ ಕಲರ್ನ ಮಿಕ್ಸ್ ಮಾಡಿಲ್ಲ ಇಲ್ಲಿ ಜಸ್ಟು ಹಾಗೆ ಮಾಡಿಕೊಳ್ತಾ ಇದ್ದೀನಿ ಇಷ್ಟಾದರೆ ಸಾಕು ಪಾಕ ಒಂದೆಡೆ ಪಾಕ ಬಂದಮೇಲೆ ಹಾಲು ಹಾಕ್ಕೊಬೇಕು ಹಾಲು ಹಾಕ್ಕೊಂಬಿಟ್ಟು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈ ರೀತಿ ಕುದುತ್ತಾ ಇರುವಾಗ ಆಫ್ ಮಾಡ್ಕೊತಿದ್ದೀನಿ ಫ್ಲೇಮ್ ಆಫ್ ಮಾಡಿಕೊಂಡು ನಾನಿಲ್ಲಿ ಒಂದು ವೈಟ್ ಕಲರ್ ಬಟ್ಟೆನ ಇಟ್ಕೊತಿದ್ದೀನಿ ಬಟ್ಟೆ ಅಥವಾ ಖರ್ಚಿ ಫೇನಾದರೂ ಆಗ್ಬೋದು ಇಟ್ಕೊಂಡು ನಾನಿಲ್ಲಿ ಪಾಕನ ಸೋಸ್ಕೊಳ್ತಾ ಇದ್ದೀನಿ ಇದರಲ್ಲಿರುವಂತಹ ಕಸ ಎಲ್ಲ ಹೋಗಲಿ ಅಂತ ಅಷ್ಟೇ ಪಾಕನ ಈ ರೀತಿಯಾಗಿ ಸೋಸ್ಕೊಳ್ಳೋದು ಈಗ ಪಾಕ ರೆಡಿ ಆಗಿದೆ ಗ್ಯಾಸ್ ಮೇಲೆ ನಾವು ಒಂದು ಸ್ಟ್ಯಾಂಡ್ ಮೇಲೆ ಇನ್ನೊಂದು ಸ್ಟ್ಯಾಂಡ್ನ ಇಟ್ಕೊಳ್ಬೇಕಾಗತ್ತೆ ಹಾಗೆ ಇಲ್ಲಿ ನಾನು ನಾನ್ ಸ್ಟಿಕ್ ಪಾತ್ರನ ತಗೊಂಡಿದ್ದೀನಿ ತಳ ಇರೋ ಯಾವುದಾದ್ರೂ ಪಾತ್ರೆನ ತಗೊಳ್ಬೋದು ನಾವು ಹೀಗೆ ಒಂದು ಸ್ಟ್ಯಾಂಡ್ ಮೇಲೆ ಇನ್ನೊಂದು ಸ್ಟ್ಯಾಂಡ್ನ ಇಟ್ಕೊಳ್ಳೋದ್ರಿಂದ ನಾವು ತಗೊಂಡಿರೋಂತಹ ಪಾತ್ರೆಗೆ ಜಾಸ್ತಿ ಬಿಸಿ ತಾಗೋದಿಲ್ಲ ಅಂತ ಹೇಳಿ ಪಾತ್ರೆ ನಮಗೆ ಕೈಯಲ್ಲಿ ಮುಟ್ಟುವಷ್ಟು ಬಿಸಿ ಇದ್ರೆ ಸಾಕು ಈಗ ಇದಕ್ಕೆ ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟು ಎಳ್ಳನ ಹಾಕೊಳ್ತಾ ಇದ್ದೀನಿ ಎಳ್ಳಾದ್ಮೇಲೆ ಅದಕ್ಕೆ ನಾನಿಲ್ಲಿ ಸಕ್ಕರೆ ಪಾಕನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಪಾಕನ ಹಾಕೊಂಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟೆನೂ ಬರದೇ ಇರೋ ಥರ ಸ್ಪೂನ್ನಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ನೀವು ಒಂದೇ ಸ್ಪೂನು ಸಕ್ಕರೆ ಪಾಕನ ಹಾಕ್ಕೊಳ್ಳಿ ಜೊತೆಗೆ ಬಾಣಲಿನೂ ಅಷ್ಟೇ ಜಾಸ್ತಿ ಬಿಸಿ ಆಗದೆ ಇರೋ ಥರ ನೋಡ್ಕೊಳ್ಳಿ ಬಿಸಿ ಆಯಿತು ಅಂತ ಅಂದರೆ ಸ್ಟವ್ನ ಸಲ ಆಫ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಸ್ವಲ್ಪ ಮೇಲೆ ಇಟ್ಕೊಳ್ಲಿ ಪಾತ್ರೆನ ಆವಾಗ ಬಿಸಿ ಕಡಿಮೆ ತಾಗತ್ತೆ ಈ ರೀತಿ ನಾವು ತಿರುಗಿಸ್ತಾ ತಿರುಗಿಸ್ತಾ ಬಂದಾಗ ಈ ರೀತಿ ಮತ್ತೆ ಸಪ್ರೇಟ್ ಆಗುತ್ತೆ ಪುಡ್ ಎಳ್ಳೆಲ್ಲ ಆಗ ಮತ್ತೆ ಇನ್ನೊಂದು ಸ್ಪೂನ್ ಆಗೋ ಸಕ್ಕರೆ ಪಾಕನ ಹಾಕ್ಕೊಳ್ಳಿ ಮತ್ತೆ ಇನ್ನೊಂದು ಸ್ಪೂನ್ ಸಕ್ಕರೆ ಪಾಕ ಹಾಕ್ಕೊಂಡು ಅದೇ ಮೆಥೇಡಲ್ಲಿ ತಿರುಗಿಸ್ಕೊಳ್ತಾ ಬಂದರೆ ಆಯಿತು ವೀಡಿಯೋ ಅಲ್ಲಿ ನೋಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಬಟ್ ತುಂಬಾ ಸುಲಭ ಇದು ಒಂದು ಅರ್ಧ ಗಂಟೆ ಒಳಗೆಲ್ಲ ಆಗೋಗುತ್ತೆ ಇದೇ ರೀತಿ ನಾವು ಪ್ರೊಸೀಜರಲ್ಲಿ ಮಾಡ್ಕೊಳ್ತಾ ಬಂದಾಗ ಅದು ಒಂದು ನಾಲ್ಕೈದು ಸಲ ಸಕ್ಕರೆ ಪಾಕ ಹಾಕಬೇಕು ಆಗ ಅದು ಉಂಡೆಗಳಾಗಿ ಬರುತ್ತೆ ನಾನು ಇಷ್ಟು ಚಿಕ್ಕ ಉಂಡೆಗಳನ್ನು ಮಾಡಿದ್ದೀನಿ ನಿಮಗೆ ಇನ್ನೂ ದಪ್ಪ ಉಂಡೆಗಳು ಬೇಕು ಅಂದರೆ ಇನ್ನೂ ದಪ್ಪ ಉಂಡೆನ ಮಾಡ್ಬೋದು ಹಾಗೆ ನಿಮಗೆ ಕಲರ್ ಬೇಕು ಅಂತ ಅಂದರೆ ಸ್ವಲ್ಪ ಸಕ್ಕರೆ ಪಾಕಕ್ಕೆ ನಿಮಗೆ ಯಾವ ಕಲರ್ ಬೇಕು ಆ ಕಲರ್ನ ಹಾಕ್ಕೊಂಬಿಟ್ಟು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗತ್ತೆ ಹಾಗೆ ನಾನಿಲ್ಲಿ ಯಾವುದೇ ಥರದ ಕಲರ್ಸ್ನು ಯೂಸ್ ಮಾಡಿಲ್ಲ ಯಾಕಂದರೆ ಕಲರ್ ಅಷ್ಟು ಹೆಲ್ತ್ಗೆ ಒಳ್ಳೆಯದಲ್ಲ ಹಾಗಾಗಿ ನಾನಿಲ್ಲಿ ನ್ಯಾಚುರಲ್ ಆಗಿ ಮಾಡಿ ತೋರಿಸಿದ್ದೀನಿ ಅಷ್ಟೇ ಈ ರೀತಿ ಈ ಸಕ್ಕರೆ ಉಂಡೆಗಳನ್ನ ಮಾಡೋದ್ರಿಂದ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದನ್ನು ಎಳ್ಳು ಬೆಲ್ಲದ ಜೊತೆ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸ್ವಲ್ಪ ಕ್ವಾಂಟಿಟಿಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಹಾಗೆ ನಾನು ಸಂಕ್ರಾಂತಿ ಎಳ್ಳು ಬೆಲ್ಲನ ಹೇಗೆ ಮಾಡ್ಬೋದು ಅಂತ ಹೇಳಿ ವಿಡಿಯೋನ ಹಾಕಿರ್ತೀನಿ ಆ ವಿಡಿಯೋನೂ ಕೂಡ ಒಂದ್ಸಲ ನೋಡ್ಕೊಂಬನ್ನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್